ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಧನ್ಯ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ನನ್ನ ಕಿಚನ್ನ ಮೇಕ್ ಓವರ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಹಾಗೆ 15 ಡೇಸಿಂದ ನಾನು ಡೀಪ್ ಕ್ಲೀನ್ ಮಾಡಿರಲಿಲ್ಲ. ಒಂದೇ ಸಲ ಕಿಚನ್ ಮೇಕ್ ಓವರ್ ಕೂಡ ಆಗುತ್ತೆ, ಡೀಪ್ ಕ್ಲೀನ್ ಕೂಡ ಆಗುತ್ತೆ ಅಂತ ಹೇಳಿಬಿಟ್ಟು ಡೀಪ್ ಕ್ಲೀನ್ ಏನು ಮಾಡೋಕ್ಕೆ ಹೋಗಿರಲಿಲ್ಲ. ಹಾಗೆ ಫಸ್ಟ್ ನಾನಿಲ್ಲಿ ಪಾತ್ರೆಗಳೆಲ್ಲ ಇತ್ತು, ಅಡುಗೆ ಮಾಡಿದ್ದು, ಅದನ್ನೆಲ್ಲ ವಾಶ್ ಮಾಡಿ ಎತ್ತಿಟ್ಕೊಂಡೆ. ಹಾಗೆ ನನ್ನ ಕಿಚನ್ನ ನೋಡ್ತಾ ಇದ್ದೀರಲ್ಲ, ಎಷ್ಟು ಮೆಸ್ಸಿ ಆಗಿದೆ ಅಂತ ಹೇಳಿಬಿಟ್ಟು ವೀಕ್ಲಿ ಒನ್ಸ್ ಡೀಪ್ ಕ್ಲೀನ್ ಎಲ್ಲ ಮಾಡ್ಕೊಂಡಿರಲಿಲ್ಲ ಅಂತ ಹೇಳಿದರೆ ಕಿಚನ್ ಹೀಗೆ ಇರುತ್ತೆ. ಪಾಪು ಇರೋದ್ರಿಂದ ಟೈಮೇ ಆಗ್ತಾ ಇರಲಿಲ್ಲ ಕ್ಲೀನ್ ಮಾಡೋದಕ್ಕೆಲ್ಲ. ಹಾಗಾಗಿ ಇವತ್ತು ಡೀಪ್ ಕ್ಲೀನ್ ಕೂಡ ಮತ್ತು ಕಿಚನ್ ಮೇಕ್ ಓವರ್ ಕೂಡ ಎರಡನ್ನೂ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡಿದೆ. ನಾನು ಏನೇನು ಪ್ರಾಡಕ್ಟ್ನ ತರಿಸಿದ್ದೀನಿ ಅಂತ ಹೇಳಿಬಿಟ್ಟು ಇದ್ರ ಹಿಂದೆ ಒಂದು ಬ್ಲಾಗ್ನ ಹಾಕಿದ್ದೀನಿ, ಅದರಲ್ಲಿ ಶೇರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಚೆಕ್ಔಟ್ ಮಾಡಿ. ಹಾಗೆ ನಾನು ಇಲ್ಲಿ ಫಸ್ಟು ಎಲ್ಲ ಐಟಮ್ಸ್ಗಳನ್ನ ಹೊರಗಡೆ ಎತ್ತಿಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ. ನಾರ್ಮಲಿ ನೋಡುವಾಗ ಜಾಸ್ತಿ ಏನು ಐಟಮ್ಸ್ ಇಲ್ಲ, ಕಿಚನ್ ಚಿಕ್ಕದಿದೆ ಅಲ್ವಾ, ಸ್ವಲ್ಪ ಮಾತ್ರ ಇಟ್ಕೊಂಡಿದ್ದೀನಿ, ಇನ್ನೂ ಐಟಮ್ಸ್ ತರಬೇಕು ಅಂತ ಹೇಳಿಬಿಟ್ಟು ಫೀಲ್ ಆಗ್ತಾ ಇತ್ತು. ಬಟ್ ಕಿಚನ್ನ ಕ್ಲೀನ್ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಅಯ್ಯೋ ಇಷ್ಟೊಂದು ಇದೆಯಲ್ಲ ಅಂತ ಹೇಳಿಬಿಟ್ಟು ಅನಿಸೋದಕ್ಕೆ ಶುರುವಾಯಿತು. ಹಾಗೆ ಸ್ವಲ್ಪ ಸ್ವಲ್ಪ ಗ್ರಾಸರಿ ಏನಿತ್ತು ಅದನ್ನೆಲ್ಲ ಒಂದು ಚಿಕ್ಕ ಬೌಲ್ಗಳಿಗೆಲ್ಲ ತೆಗೆದಿಟ್ಬಿಟ್ಟು ಅದನ್ನೆಲ್ಲ ವಾಶ್ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಎಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಈಸಿ ಆಗುತ್ತೆ ನನಗೆ ಅಂತ ಹೇಳಿಬಿಟ್ಟು ಹಾಗೆ ಎಲ್ಲನೂ ಎತ್ತಿಟ್ಕೊಳ್ತಾ ಇದ್ದೆ ಹೊರಗಡೆಗೇ. ಜಾಸ್ತಿ ಏನು ಬಾಕ್ಸಸ್ ಎಲ್ಲ ತೊಳೆಯೋದಕ್ಕೆ ಸಿಕ್ಕಲಿಲ್ಲ. ಯಾಕಂತ ಹೇಳಿದ್ರೆ ಐಟಮ್ಸ್ ಎಲ್ಲ ಖಾಲಿ ಆದಾಗ ಅವಾಗವಾಗಲೇ ವಾಶ್ ಮಾಡಿ ಇಟ್ಕೊಂಡಿರ್ತೀನಿ. ಹಂಗೆ ವಾಶ್ ಮಾಡ್ಕೊಳ್ಳೋದ್ರಿಂದ ಈ ಥರ ಡೀಪ್ ಕ್ಲೀನ್ ಎಲ್ಲ ಮಾಡುವಾಗ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಫುಲ್ ಎಲ್ಲ ಕಿಚನ್ ಫುಲ್ ಖಾಲಿ ಮಾಡ್ತಾ ಇದ್ದೀನಿ. ಎಲ್ಲ ವಸ್ತುಗಳನ್ನೂ ಹೊರಗಡೆ ಇಟ್ಕೊಳ್ತಾ ಇದ್ದೀನಿ. ನಾನು ಹಿಂದೆ ಜೋಡಿಸಿರೋದ್ರಿಂದ ತುಂಬ ಐಟಮ್ಸ್ ಇತ್ತು, ಚಿಕ್ಕ ಚಿಕ್ಕ ವಸ್ತುಗಳೆಲ್ಲ, ಅದೆಲ್ಲ ನೀಟಾಗಿ ತೆಗೆದಿಟ್ಕೊಳ್ತಾ ಇದ್ದೆ. ಹಾಗೆ ಮಿಕ್ಸಿ ಕೂಡ ಸ್ವಲ್ಪ ಕಪ್ ಕಪ್ಪಾಗಿತ್ತು, ಅದು ಖಾರ ಎಲ್ಲ ಚೆಲ್ಬಿಟ್ಟು, ಹಾಗಾಗಿ ಅದನ್ನ ಕೂಡ ಎತ್ತಿಟ್ಕೊಂಬಿಟ್ಟು ನೀಟಾಗಿ ಒರೆಸ್ಕೊಳ್ತಾ ಇದ್ದೆ. ಎಲ್ಲ ಐಟಮ್ಸ್ ಎತ್ತಿಡುವಾಗಲೇ ಸಾಕಾಗಿ ಹೋಯ್ತಪ್ಪ, ಇಷ್ಟೊಂದು ಇದೆಯಲ್ಲ, ಇಷ್ಟೊಂದು ಐಟಮ್ಸ್ ಇರಬಾರ್ದಿತ್ತು, ಒಂದು ಸ್ವಲ್ಪ ಮಾತ್ರ ಇರಬೇಕಿತ್ತು, ನೆಸೆಸಿಟಿ ಇರೋದನ್ನ ಮಾತ್ರ ಸ್ವಲ್ಪ ತೊಗೋಬೇಕಿತ್ತು ಅಂತ ಹೇಳಿಬಿಟ್ಟು ಫೀಲ್ ಆಗ್ತಾ ಇತ್ತು. ಹಾಗೆ ಎಲ್ಲ ವಸ್ತುಗಳನ್ನು ಎತ್ತಿಟ್ಕೊಂಡೆ. ಈ ಈರುಳ್ಳಿ ಬುಟ್ಟಿ ಕೂಡ ಕ್ಲೀನ್ ಮಾಡ್ಕೋಬೇಕು, ಅದನ್ನ ಹೊರಗಡೆನ ಇಟ್ಕೊಂಡು ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ಇದು ಅಕ್ಕಿ ತೊಗೊಬಂದಿದ್ದ ಬ್ಯಾಗ್ಸ್ ಎಲ್ಲ ಇರುತ್ತಲ್ಲ, ಅದನ್ನ ಹಿಂದೆ ಇಟ್ಬಿಟ್ಟು ತುಂಬ ಬ್ಯಾಗ್ಸ್ ಆಗಿತ್ತು. ಹಾಗೆ ಊರಿಂದ ಹಾಲೆಲ್ಲ ಕೊಟ್ಟು ಕಳಿಸ್ತಾರಲ್ಲ, ಅದ್ರ ಬಾಟಲ್ಗಳೆಲ್ಲ ಇತ್ತು, ಅದನ್ನ ಕೂಡ ಎಲ್ಲ ಎತ್ತಿಟ್ಕೊಂಡೆ ಹೊರಗಡೆಗೆ. ತುಂಬ ಗೋಣಿಗಳಿತ್ತು, ಅಕ್ಕಿ ತೊಗೊಬಂದಿದ್ದೆಲ್ಲ ಏನಾದರೂ ವೇಸ್ಟ್ ಎಲ್ಲ ಹಾಕೋದಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಇಟ್ಟಿದ್ದೆ. ಇಟ್ಟಿದ್ದೇನಕ್ಕೂ ಯೂಸೇ ಮಾಡಿರಲಿಲ್ಲ, ಹಾಗಾಗಿ ತುಂಬ ಇತ್ತು, ಅದನ್ನೆಲ್ಲ ಈಗ ಹೊರಗಡೆ ಹಾಕ್ಬಿಡೋಣ ವೇಸ್ಟಿಗೆ ಅಂತ ಹೇಳಿಬಿಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಅಕ್ಕಿ ಡಬ್ಬ, ರಾಗಿ ಡಬ್ಬ, ಹಿಟ್ಟಿನ ಡಬ್ಬಗಳೆಲ್ಲ ಇತ್ತಲ್ಲ, ಅದನ್ನೆಲ್ಲ ಇಲ್ಲೇ ಜೋಡಿಸಿದ್ದೀನಿ. ಹಾಗಾಗಿ ಅಲ್ಲಿಂದ ಎಲ್ಲನೂ ತೆಗಿತಾ ಇದ್ದೆ. ಅಕ್ಕಿ ಕೂಡ ಖಾಲಿಯಾಗಿತ್ತು, ಸೊ ನಾ ಅಕ್ಕಿ ಹಾಗಾಗಿ ಅದನ್ನ ಡಬ್ಬನ ವಾಶ್ ಮಾಡಿಬಿಟ್ಟು ತುಂಬೋಣ ಅಂತ ಹೇಳಿಬಿಟ್ಟು ಅದನ್ನ ಕೂಡ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡೆ. ಇನ್ನು ಮಿಕ್ಕಿ ಡಬ್ಬಗಳನ್ನೆಲ್ಲ ಅಕ್ಕಿ ಹಿಟ್ಟಿನ ಡಬ್ಬಗಳನ್ನೆಲ್ಲ ಹೊರಗಡೆಗೆ ಇಟ್ಕೊಳ್ತಾ ಇದ್ದೆ. ಹಾಗೆ ಪಾಪು ಫುಡ್ಡಿನ ಡಬ್ಬ ಕೂಡ ನಾನು ಅಲ್ಲೇ ಇಟ್ಕೊಂಡಿದ್ದೀನಿ, ಎಲ್ಲದು ಒಂದೇ ಕಡೆ ನೀಟಾಗಿರುತ್ತಲ್ಲ ಅಂತ ಹೇಳಿಬಿಟ್ಟು. ಅಲ್ಲಿ ಏನೇನು ಪಾತ್ರೆಗಳೆಲ್ಲ ಜೋಡಿಸಿದ್ದೆ ಅಂತ ಹೇಳಿದರೆ ತವಾ, ರೊಟ್ಟಿ ಮಾಡೋದು, ಅದನ್ನೆಲ್ಲ ನೀಟಾಗಿ ಹೊರಗಡೆ ಎತ್ತಿಟ್ಕೊಂಡೆ. ಹಾಗೆ ಫಸ್ಟು ಒಂದ್ಸಲ ಧೂಳೆಲ್ಲ ಏನಿತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಸಜ್ಜೆ ಮೇಲಂತೂ ತುಂಬ ಧೂಳು ಕೂತಿತ್ತು, ಮೇಲ್ಗಡೆ ಹತ್ಬಿಟ್ಟು ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಸುಮಾರು ದಿನ ಆಗಿತ್ತು, ಹಾಗಾಗಿ ಆ ಧೂಳನ್ನೆಲ್ಲ ಹೊಡ್ಕೊಳ್ತಾ ಇದ್ದೀನಿ. ಫಸ್ಟ್ ಮೇಲ್ಗಡೆ ಅದನ್ನು ಕ್ಲೀನ್ ಮಾಡಿಕೊಂಡ್ರೆ ಕೆಳಗಡೆಗೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಕೆಳಗಡೆನೂ ಎಲ್ಲ ಒಂದು ರೌಂಡ್ ಫಸ್ಟ್ ಕಸ ಗುಡಿಸ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದರೆ ಮತ್ತೆ ನೀರೆಲ್ಲ ಬಿದ್ದುಬಿಟ್ರೆ ಅದು ಅಲ್ಲೇ ಕಸ ಅಂಟ್ಕೊಂಡ್ಕೂರುತ್ತಲ್ಲ, ಕ್ಲೀನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಕೆಳಗಡೆ ಎಲ್ಲ ಒಂದ್ಸಲ ನೀಟಾಗಿ ಗುಡಿಸ್ಕೊಂಡ್ಬಿಡ್ತೀನಿ. ಫಸ್ಟ್ ಎಲ್ಲ ನೀರು ಹಾಕೋದಕ್ಕಿಂತ ಮುಂಚೆ ಮೇಲೆ ಶೆಲ್ಫ್ ಎಲ್ಲ ಒರೆಸೋದಕ್ಕೆ ನಾನು ನೀರಿಗೆ ಸ್ವಲ್ಪ ಶ್ಯಾಂಪೂನ ಆ್ಯಡ್ ಮಾಡ್ಕೊಂಬಿಟ್ಟು ಒರೆಸ್ತಾ ಇದ್ದೀನಿ. ಈ ಥರ ಒರೆಸೋದ್ರಿಂದ ಅಲ್ಲಿ ಧೂಳೆಲ್ಲ ಕೂತಿರುತ್ತಲ್ಲ, ಅದನ್ನು ನೀಟಾಗಿ ಹೋಗಿರುತ್ತೆ. ಗುಡಿಸೋದ್ರಿಂದ ಎಷ್ಟು ಗುಡಿಸಿದ್ರೂ ಹೋಗಲ್ಲ, ಹಾಗೆ ಒಂದು ಬಟ್ಟೆ ಒರೆಸಿದ್ರು ಕೂಡ ಅಷ್ಟೊಂದು ನೀಟಾಗಿ ಹೋಗಲ್ಲ. ಹಾಗಾಗಿ ಸ್ವಲ್ಪ ಒದ್ದೆ ಬಟ್ಟೆ ಮಾಡ್ಕೊಂಬಿಟ್ಟು ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಹಾಗೆ ಮೇಲೆಲ್ಲ ಒರೆಸಿದ್ದಾದ್ಮೇಲೆ ಸೈಡಲ್ಲೆಲ್ಲ ಧೂಳು ಇರುತ್ತಲ್ಲ, ಅದನ್ನ ಕೂಡ ಎಲ್ಲ ನೀಟಾಗಿ ಒರೆಸ್ಕೊಳ್ತೀನಿ. ಹಾಗೆ ಇಲ್ಲಿ ಮೇಲ್ಗಡೆ ಸ್ಲ್ಯಾಬ್ ಥರ ಕೊಟ್ಟಿರ್ತಾರಲ್ಲ, ಸೈಡಲ್ಲಿ ಎರಡು ಚಿಕ್ಕ ಚಿಕ್ಕದಿದೆಯಲ್ಲ, ಅದನ್ನ ಕೂಡ ನೀಟಾಗಿ ಒರೆಸ್ಕೊಳ್ತೀನಿ. ಈ ಸೈಡೆಲ್ಲ ಒರೆಸ್ತಲ್ಲ ತುಂಬ ದಿನ ಆಗಿತ್ತು, ಹಾಗಾಗಿ ಸಿಕ್ಕಾಬಟ್ಟೆ ಧೂಳು ಕೂತಿತ್ತು, ಅದನ್ನೆಲ್ಲ ನೀಟಾಗಿ ಫಸ್ಟ್ ಕ್ಲೀನ್ ಮಾಡ್ಕೊಳ್ತೀನಿ. ಈ ಥರ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಮತ್ತೆ ಮೇಲ್ಗಡೆ ಹತ್ಬಿಟ್ಟು ನೆಸೆಸಿಟಿ ಇರಲ್ಲ ಅಲ್ವಾ, ಹಾಗಾಗಿ ಒಂದೇ ಸಲ ಮೇಲ್ಗಡೆ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು. ಇನ್ನು ಕೆಳಗಡೆ ಇಳ್ಕೊಂಡ್ರೆ ಅರ್ಧದಿಂದ ಕೆಳಗಡೆ ಸಿಗುತ್ತಲ್ಲ, ಆದಮೇಲೆ ಕೆಳಗಡೆ ನಿಂತ್ಕೊಂಡು ಕ್ಲೀನ್ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ಮೇಲ್ಗಡೆದೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು. ಮೇಲೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾದ್ಮೇಲೆ ಕೆಳಗಡೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕೆಳಗಡೆ ಇಳಿದೆ. ಇಲ್ಲಿ ಸಾಂಬಾರೆಲ್ಲ ಮಾಡಿದಾಗ ಅದರದ್ದು ಸಾಂಬಾರ್ ಹಾರಿರುತ್ತಲ್ಲ, ಅದರದ್ದೆಲ್ಲ ಕಪ್ ಕಪ್ಪಾಗಿ ನಿಂತಿತ್ತು, ಅದು ನೀಟಾಗಿ ಒರೆಸ್ಕೊಳ್ದಲೆ. ಹಾಗಾಗಿ ಅದನ್ನ ಒಂದು ಬ್ರಷ್ನ ಯೂಸ್ ಮಾಡ್ಕೊಂಬಿಟ್ಟು ನೀಟಾಗಿ ಒರೆಸ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡೆ. ಇದು ಒಂದು ಎಕ್ಸ್ಟ್ರಾ ಬ್ರಷ್ ಇತ್ತು, ಇದರಲ್ಲಿ ಒರೆಸ್ತಾ ಇದ್ದೀನಿ ನಾನು ನೀಟಾಗಿ ಉಜ್ಕೊಂಬಿಟ್ಟು. ಹಾಗೆ ಎಲ್ಲ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾದ್ಮೇಲೆ ಪಾತ್ರೆಗಳೆಲ್ಲ ಇತ್ತಲ್ವ, ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡೆ. ಬಿಸಿಲಲ್ಲಿದ್ದರೆ ಬೇಗ ಒಣಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ವಾಶ್ ಮಾಡಿಬಿಟ್ಟು ಬಿಸಿಲಿಗೆನೆ ಹಾಕಿದ್ದೆ ಡಬ್ಬಗಳೆಲ್ಲ. ಬಿಸಿಲು ಕೂಡ ತುಂಬ
ಚೆನ್ನಾಗಿತ್ತು, ನೀಟಾಗಿ ಒಣಕೊಂತು, ಮತ್ತೆ ಒರೆಸ್ಬೇಕಾಗಿರೋದೇನು ನೆಸೆಸಿಟಿ ಇರಲಿಲ್ಲ. ಹಾಗೆ ಇಲ್ಲಿ ಕಂಪ್ಲೀಟಾಗಿ ನಾನು ಕ್ಲೀನ್ ಮಾಡಿದ್ದೀನಿ ಕಿಚನ್ನ. ಇವಾಗ ಹೇಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ನನಗೆ ಯಾವ ಥರ ಫೀಲ್ ಆಯಿತು ಅಂತ ಹೇಳಿದರೆ, ಫಸ್ಟಿಗೆ ನಾವು ಮನೆಗೆ ಬಂದಾಗ ಯಾವ ಥರ ಇತ್ತು ಕಿಚನ್ ಆ ಥರ ಫೀಲ್ ಆಯಿತು, ಅಷ್ಟು ಕ್ಲೀನ್ ಮಾಡಿದ್ದೆ. ಹಾಗೆ ನಾವು ದೇವ್ರ ಗೂಡನ್ನ ಅಡುಗೆ ಮನೆಯೆಲ್ಲ ಕೆಳಗಡೆ ಮಾಡ್ಕೊಂಡಿರೋದು, ಎಕ್ಸ್ಟ್ರಾ ದೇವ್ರ ಮನೆ ಏನಿಲ್ಲ, ಇದು ಸಿಂಗಲ್ ಬೆಡ್ರೂಮ್ ಮನೆ ಆಗಿರೋದ್ರಿಂದ ಹಾಗಾಗಿ ದೇವ್ರ ಮನೇದು ಇನ್ನೂ ಕ್ಲೀನ್ ಮಾಡೋಕ್ಕೆ ಹೋಗಿರಲಿಲ್ಲ. ಇವತ್ತು ಬೆಳಗ್ಗೆ ಥರ ದೇವ್ರನ್ನ ಪೂಜೆ ಮಾಡಿದ್ದೆ. ಹಾಗಾಗಿ ಫಸ್ಟು ನಾನಿಲ್ಲಿ ಮೇಲ್ಗಡೆ ಸ್ಲ್ಯಾಬಿಗೆ ಯಾವುದೇ ವಸ್ತುಗಳನ್ನ ಜೋಡಿಸ್ಬೇಕು ಅದನ್ನೆಲ್ಲ ಜೋಡಿಸ್ಕೊಳ್ತಾ ಇದ್ದೆ. ಚಿಕ್ಕ ಚಿಕ್ಕ ಲೋಟಗಳೆಲ್ಲ ಇತ್ತು, ಪ್ಲೇಟ್ಗಳೆಲ್ಲ ಇತ್ತಲ್ಲ, ಅದು ಎಕ್ಸ್ಟ್ರಾ ಇದ್ದಿದ್ದು, ಅದನ್ನೆಲ್ಲ ಒಂದು ಬಾಕ್ಸ್ಗೆ ಹಾಕ್ಬಿಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ. ಯಾವಾಗಲಾದ್ರೂ ರೇರಾಗಿ ಯೂಸ್ ಮಾಡೋದ್ರಿಂದ ಅದರ ಮೇಲಿರಲಿ, ಜಾಸ್ತಿ ಧೂಳಾಗಲ್ಲ ಅಂತ ಹೇಳಿಬಿಟ್ಟು ಮೇಲ್ಗಡೆಗೆ ಒಂದು ಬಾಕ್ಸ್ಗೆ ಹಾಕ್ಬಿಟ್ಟು ಮೇಲ್ಗಡೆನೇ ಎತ್ತಿಟ್ಬಿಟ್ಟೆ. ಬೇಕು ಅಂದಾಗ ತಗೋಬೋದು ಅಂತ ಹೇಳಿಬಿಟ್ಟು. ಹಾಗೆ ಅಕ್ಕಿ ಕೂಡ ಖಾಲಿಯಾಗಿತ್ತಲ್ಲ, ತರಿಸಿದ್ದೆ, ಅದನ್ನ ಕೂಡ ರಿಫಿಲ್ ಮಾಡಿಬಿಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ. ಬಾಕ್ಸ್ ಕೂಡ ತೊಳೆದಿದ್ನಲ್ಲ, ನೀಟಾಗಿ ಒಣಗಿತ್ತು ಹಾಗಾಗಿ. ಹಾಗೆ ಅಲ್ಲಿಗೆ ಮಿಕ್ಕಿರೋ ಡಬ್ಬಗಳೆಲ್ಲ ಏನು ಇಡ್ತಾ ಇದ್ದೆ, ಹಿಟ್ಟಿನ ಡಬ್ಬಗಳು, ಅದನ್ನೆಲ್ಲ ನೀಟಾಗಿ ಅಲ್ಲಿಗೆ ಜೋಡಿಸ್ಕೊಳ್ತಾ ಇದ್ದೆ. ಬೇಗ ಬೇಗ ಕೆಲಸಗಳನ್ನ ಮಾಡ್ಕೊಬಿಡ್ತೀನಿ, ಯಾಕೆಂದರೆ ಪಾಪು ಮಲಗಿದ್ದಾನೆ, ಅವನ ಇದ್ಮೇಲೆ ಯಾವುದೇ ರೀತಿಯಾದ ಕೆಲಸಗಳನ್ನ ಮಾಡೋದಕ್ಕೆ ಬಿಡಲ್ಲ. ಹಾಗಾಗಿ ನೀಟಾಗಿ ಎಲ್ಲದನ್ನು ಜೋಡಿಸ್ಕೊಳ್ತಾ ಇದ್ದೀನಿ ಒಂದೇ ಸಲ. ಹಾಗೆ ಇದು ಮೀಶೋದಿಂದ ರ್ಯಾಕ್ನ ತರಿಸಿದ್ದೆ ಅಲ್ವಾ, ಇದು ಕೂಡ ಚೆನ್ನಾಗಿದೆ. ಅದಕ್ಕೆ ಕೆಳಗಡೆ ಬಾಕ್ಸ್ಗೆ ನಾನು ತೆಂಗಿನಕಾಯಿನ ಹಾಕ್ತಾ ಇದ್ದೀನಿ, ಅದರಲ್ಲಿ 5 ತೆಂಗಿನಕಾಯಿ ಏನೋ ಹಿಡಿತು, ಅದು ನೀಟ್ ಚೆನ್ನಾಗಿದೆ, ಆದರೆ ಪಾಪು ಸ್ವಲ್ಪ ಎಳಿತಾನೆ. ಹಾಗೆ ಇದು ಕೂಡ ಮೀಶೋದಿಂದ ತರಿಸಿದ್ದೆ, ಇದಕ್ಕೆ ನಾನು ಸಾಸಿವೆನ ಹಾಕಿಡ್ತಾ ಇದ್ದೀನಿ. ಈ ರೌಂಡ್ ಬಾಕ್ಸ್ ಇದೆಲ್ಲ, ಇದನ್ನ ಬೇಡ ಎತ್ತಿಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಬಿಟ್ಟು ಇದನ್ನ ಇದಕ್ಕೆ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಒಂದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಬೇವಿನ ಸೊಪ್ಪು ಹಾಕ್ಬಿಟ್ಟಿಡೋಣ ಅಂತೇಳಿ ಅಂದ್ಕೊಂಡಿದ್ದೆ, ನೋಡ್ತೀನಿ ಹೇಗಾಗುತ್ತೆ ಅಂತ ಹೇಳಿಬಿಟ್ಟು ಇನ್ನೊಂದು ಚಿತ್ರಾನ್ನಕ್ಕೆ ಏನೇನು ಯೂಸ್ ಮಾಡ್ತೀವಿ ಅದನ್ನೆಲ್ಲ ಇಟ್ಕೊಂಡೆ. ಹಾಗೆ ಇದು ಮ್ಯಾಟ್ ತರಿಸಿದ್ದಾರೆ, ಇದು ತುಂಬ ದೊಡ್ಡದಿತ್ತು, ಹಾಗಾಗಿ ಅದನ್ನ ಕಟ್ ಮಾಡಿಕೊಂಡೆ. ಅದು ಸ್ಪೂನೆಲ್ಲ ಹಾಕೋದಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ಕಟ್ ಮಾಡಿಬಿಟ್ಟು ಸ್ಟಿಕ್ ಮಾಡೋಣ ಅಂತ ಹೇಳಿ ಅಂದ್ಕೊಂಬಿಟ್ಟು ಮಾಡ್ತಾ ಇದ್ದೀನಿ. ಹಾಗೆ ಫೈನಲಿ ನಮ್ಮ ಕಿಚನ್ ಕೂಡ ಮೇಕ್ ಓವರ್ ಮಾಡಿಬಿಟ್ಟು ಮುಗೀತು. ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ನಿಮಗೊಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿರ್ತೀನಿ. ಇದೇ ಗ್ರೀನ್ ಮ್ಯಾಟ್ನ ಕಟ್ ಮಾಡಿದ್ನಲ್ಲ, ಅದಕ್ಕೆ ಹುಕ್ಗಳನ್ನ ಅಟ್ಯಾಚ್ ಮಾಡಿಬಿಟ್ಟು ಕೆಳಗಡೆಯಿಂದ ಒಂದು ಮೇಲ್ಗಡೆ ಒಂದು ಪೀಸ್ನ ಕಟ್ ಮಾಡ್ಕೊಂಬಿಟ್ಟು ಅಟ್ಯಾಚ್ ಕೊಟ್ಟಿದ್ದೀನಿ. ಹಾಗೆ ಹೇಗೆ ಕಾಣಿಸ್ತಿದೆ ಅಂತ ಹೇಳಿಬಿಟ್ಟು ಕಿಚನ್ನ ಕಮೆಂಟ್ ಮಾಡಿ. ಇದು ಕೂಡ ಚಿಕ್ಕ ಪುಟ್ಟ ವಸ್ತುಗಳು, ಉಳಿದಿರೋ ಗ್ರೋಸರೀಸ್ ಎಲ್ಲ ರಿಫಿಲ್ ಮಾಡಿದ್ದೀನಿ. ಹಾಗೆ ಇಲ್ಲಿಗೆ ಲೈಟ್ ಕೂಡ ನಾನು ಹಾಕಿದ್ದೆ, ಅದನ್ನ ಕೂಡ ಆನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಈಗ ಹೇಗೆ ಕಾಣಿಸ್ತಿದೆ ಅಂತ ಹೇಳಿಬಿಟ್ಟು. ನನಗಂತೂ ತುಂಬ ಖುಷಿ ಆಗ್ತಾ ಇತ್ತು, ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಇದು ಕ್ಲೀನ್ ಮಾಡಿದ್ದು ಮತ್ತು ಮೇಕ್ ಓವರ್ ಮಾಡಿದ್ದೆಲ್ಲ. ನಿಮ್ಗೆ ಹೇಗೆ ಅನ್ನಿಸ್ತಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ಹಾಗೆ ನಿನ್ನೆ ವಿಡಿಯೋ ಹಾಕಿರೋದ್ರಲ್ಲಿ, ಮೊನ್ನೆ ಹಾಕಿರೋದ್ರಲ್ಲಿ ಅದರ ಪ್ರಾಡಕ್ಟ್ ಬೇಕು ಅಂತ ಹೇಳಿದರೆ, ಪ್ರಾಡಕ್ಟ್ದು ಲಿಂಕ್ ಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ, ನಾನು ಲಿಂಕ್ನ ಕೂಡ ಶೇರ್ ಮಾಡ್ತೀನಿ. ಹಾಗೆ ಇದೊಂದು ಪಾರ್ಟ್ ಕೂಡ ಏನಿದೆ ಅಂದರೆ, ಅದನ್ನ ಎಷ್ಟು ಕ್ಲೀನಾಗಿ ಇಟ್ಕೊಳ್ಳೋದಕ್ಕೋದ್ರೂ ಅಷ್ಟು ನೀಟಾಗಿ ಕಾಣೋದಿಲ್ಲ, ಪಾತ್ರೆಗಳೆಲ್ಲ ಅಲ್ಲೇ ಜೋಡಿಸ್ಕೊಂಡಿರೋದ್ರಿಂದ. ಹಾಗೆ ದೇವ್ರಗೂಡನ್ನ ಏನು ಕ್ಲೀನ್ ಮಾಡಿರಲಿಲ್ಲ, ಬೆಳಗ್ಗೆ ಏನು ವಾರ ಮಾಡಿದ್ನಲ್ಲ ಅಂತ ಹೇಳಿಬಿಟ್ಟು ದೇವ್ರಗೂಡನ್ನ ಏನು ತೆಗಿಯೋದಕ್ಕೆ ಹೋಗಲಿಲ್ಲ. ಇನ್ನು ಮಿಕ್ಕಿದ ಗ್ರೀನ್ ಮ್ಯಾಟ್ ಏನಿತ್ತು ಅದನ್ನ ಕೆಳಗಡೆ ನೆಲಕ್ಕೆ ಹಾಕಿದ್ದೀನಿ. ಹಾಗೆ ಆಮೇಲೆ ಈ ಪಾಪು ಕೂಡ ಇದ್ದ, ಅವನು ಕೂಡ ಕುತ್ಕೊಂಡ್ಬಿಟ್ಟು ಅಲ್ಲಿ ನೋಡ್ತಾ ಇದ್ದ ಎಲ್ಲ, ಅವನಿಗಂತೂ ಸಿಕ್ಕಾಬಟ್ಟೆ ಖುಷಿಯಾಗಿ ಹೋಗಿತ್ತು. ಲೈಟ್ಸ್ ಎಲ್ಲ ನೋಡಿಬಿಟ್ಟು, ಲೈಟ್ ಆಫ್ ಮಾಡಿದ್ದೆ, ಆನ್ ಮಾಡು ಚಿನ್ನಿ ಲೈಟ್ ಎಲ್ಲಿದೆ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದೆ. ಅವನು ಅದಕ್ಕೆ ಸ್ವಿಚ್ ನೋಡಿಬಿಟ್ಟು ಆನ್ ಮಾಡೋಕ್ಕೆ ಹೋದ, ಅವನು ಆನ್ ಮಾಡಿದ್ಮೇಲೆ ಅವ್ನ ಮುಖದಲ್ಲಿ ಬರೋ ಖುಷಿ ನೋಡಬೇಕು, ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು. ಅವನು ಫುಲ್ಲು ಖುಷಿಯಾಗೋದ ಒಂದೇ ಸಲ ಲೈಟ್ ನೋಡಿಬಿಟ್ಟು. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿಬಿಟ್ಟು ಸಪೋರ್ಟ್ ಮಾಡಿ, ಇವತ್ತಿನ ವಿಡಿಯೋ ಹೇಗೆ ಬಂತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ, ಮೇಕ್ ಓವರ್ ಹೇಗಾಗಿದೆ ಅಂತ ಹೇಳಿಬಿಟ್ಟು ಕೂಡ ಹೇಳಿ ನನಗೆ. ನೀವು ಕೊಡೋ ಸಜೆಷನಿಂದ ನಾನೇನಾದರೂ ಸ್ವಲ್ಪ ರೀಮೇಕ್ ಓವರ್ ಮಾಡೋದಿದ್ದರೆ ಅದನ್ನ ಕೂಡ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು. ಹಾಗೆ ಇದು ನೈಟಲ್ಲಿ ಲೈಟ್ ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್.